ಅಂದ್ರೆ ಸಾಕಷ್ಟು ಹೋಗಿದೆ ಎರಡು ಚುನಾವಣೆಯಲ್ಲಿ ಪೆಟ್ಟಿದ್ದೆ ಜನ ನನ್ನ ಪರವಾಗಿ ಮತ ಹಾಕಿದ್ದಾರೆ ಆದ್ರೆ ರಾಜಕೀಯದ ಷಡ್ಯಂತ್ರಕ್ಕೆ ಎರಡು ಚುನಾವಣೆಗಳಲ್ಲೂ ಪೆಟ್ಟನ್ನು ತಿಂದು ಬಹಳ ನೋವಿನಲ್ಲಿದ್ದೇನೆ ಇವತ್ತು ಪಕ್ಷದ ಕಾರ್ಯಕರ್ತರಿಗೆ ಬೆಲೆ ಕೊಡಬೇಕು ಅಂತ ಈ ಚುನಾವಣೆಯಲ್ಲಿ ನಿಂತಿದ್ದೇನೆ ದಯಮಾಡಿ ದೇವೇಗೌಡರು ಮೊಮ್ಮಗನಿಗೆ ಅಳಿಸು ಕೆಲಸ ನಾವು ಮಾಡುದಿಲ್ಲ ಚನ್ನಪಣ್ಣ ಜನತೆ ನೀನ್ ತಲೆ ಕೆಡಿಸ್ಕೊಂಡ ಕಾರಣ ಅದೆಷ್ಟರ ಕಷ್ಟ ಅಲ್ಲಿ 100% ಗೆಲ್ತೀವಿ ಕಾರಣ ನಾವು ಚನ್ನಪಣ್ಣದವರು ರಾಮನಗರದವರು ಈಗ ನಡೆದಂತ ಲೋಕಸಭಾ ಚುನಾವಣೆಯಲ್ಲಿ ಸಾಕಷ್ಟು ಕಾರ್ಯಕರ್ತರುಗಳು ಮಂಡ್ಯ ಜಿಲ್ಲೆಯಲ್ಲಿ 19ರ ಕೈಗಟ್ಟನೆಯ ನೆನೆಸಿಕೊಂಡು ನನ್ನ ಮೂಲಕ ಉತ್ತರ ಕೊಡಬೇಕು ಅಂತಕಂತದ್ದು ಕಾರ್ಯಕರ್ತರುಗಳ ಭಾವನೆಯಾಗಿತ್ತು ಅಂಬೇಡ್ಕರ್ ಭವನದಲ್ಲಿ ನಡೆದಂತ ಕಾರ್ಯಕರ್ತರ ಸಭೆಯಲ್ಲಿ ತಾವೆಲ್ಲರೂ ಕೂಡ ನೋಡಿರ್ತೀರಿ ನಾನು ದೇವೇಗೌಡರು ಸಾಹೇಬರಿಗೆ ಒಂದು ಮನವಿ ಮಾಡಿದೆ ಇವತ್ತು ಪ್ರಾದೇಶಿಕ ಪಕ್ಷ ಕಟ್ಟತಕ್ಕಂಥದ್ದೇ ಕಷ್ಟ ಇದೆ